ಚಿಕ್ಕೋಡಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ನಾನಾ ನೀನಾ ಎಂಬುದರಲ್ಲಿಯೇ ದೊಡ್ಡ ಚರ್ಚೆ ನಡೆಯುತ್ತಿದೆ. ಆದರೆ ರಾಜ್ಯದಲ್ಲಿ ತೀವ್ರ ಬರಗಾಲ ಎದುರಾಗಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ರೈತರ ಬಗ್ಗೆ ಕಾಳಜಿ ಮಾಡುವುದನ್ನು ಬಿಟ್ಟು ತಮ್ಮ ಒಳರಾಜಕೀಯದಲ್ಲಿ ಜನರ ಸಮಸ್ಯೆ ಆಲಿಸುವುದನ್ನು ಮರೆತು ಹೋಗ್ತಿದ್ದಾರೆ. ಯಾವುದೇ ಸರ್ಕಾರಕ್ಕೆ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಕೆಟ್ಟ ಹೆಸರು ಬಂದಿರುವ ಉದಾಹರಣೆ ಇಲ್ಲ. ತಮ್ಮ ಒಳರಾಜಕೀಯ ಬಿಟ್ಟು ರೈತರ ರಕ್ಷಣೆಗೆ ಬರಬೇಕು, ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಬಾಗ ವಿಧಾನಸಭೆ ಕ್ಷೇತ್ರದ ನಾಗರಮುನ್ನೋಳಿ, ಇಟ್ನಾಳ, ಬೆಳಕೂಡ ಮತ್ತು ಚಿಕ್ಕೋಡಿ ಸದಲಗ ವಿಧಾನಸಭೆ ಕ್ಷೇತ್ರದ ಚಿಂಚಣಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡ ಬರ ಅಧ್ಯಯನ ತಂಡ ಮಳೆಯಿಲ್ಲದೆ ಹಾನಿಯಾಗಿರುವ ವಿವಿಧ ಬೆಳೆಗಳನ್ನು ವೀಕ್ಷಣೆ ಮಾಡಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕೇಂದ್ರ ಸರ್ಕಾರದ NDRF ನಿಯಮದಡಿ ಬರ ಮತ್ತು ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಕೇಂದ್ರದಿಂದ ಹಣ ಬರ್ತದೆ. ಹಿಂದೆ UPA ಸರ್ಕಾರದ 2006 ರಿಂದ 2014 ಅವಧಿಯಲ್ಲಿ ರಾಜ್ಯಕ್ಕೆ 2200 ಕೋಟಿ ಬಂದಿದೆ. ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ರಾಜ್ಯಕ್ಕೆ ಇಲ್ಲಿವರೆಗೆ 13,000 ಕೋಟಿ ರೂಪಾಯಿ ಹಣ ಬಂದಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವುದನ್ನು ಬಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಪ್ರಸಕ್ತ ಸಾಲಿನಲ್ಲಿ ತೀವ್ರ ಬರಗಾಲ ಎದುರಾಗಿ ರೈತರು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ. ರಾಯಬಾಗ ಮತ್ತು ಚಿಕ್ಕೋಡಿ ಕ್ಷೇತ್ರ ಬರಗಾಲ ಬರ ಎಂದು ಘೋಷಣೆ ಮಾಡಿದ್ದಾರೆ. ಆದರೂ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಕಷ್ಟ ಕೇಳಲು ಬರದೇ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸಚಿವರು ಬರದೇ ಇದ್ರೂ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಒಣಗಿದ ಬೆಳೆ ವೀಕ್ಷಣೆ ಮಾಡಲಿಕ್ಕೆ ಬರದೇ ಇರುವುದು ನೋವಿನ ಸಂಗತಿಯಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ರೈತರ ಬೆಳೆಗಳನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಹೇಳಿದರು. ಅಧ್ಯಯನವನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನಾನು ಕೂಡ ಇಲ್ಲಿ ನಮ್ಮ ಜನಪ್ರಿಯ ಲೋಕಸಭಾ NDRF ರಿಪೋರ್ಟ್ ಹೋಗಬೇಕಾಗತ್ತೆ. NDRF ದುಡ್ಡು ಬಿಡುಗಡೆ ಆಗಬೇಕಂತಾದರೆ ಒಂದ್ಸಲ ಸರ್ಕಾರ ಹೇಳ್ತು 175 ತಾಲೂಕು ಅಂತ, ಮತ್ತೆ ಬದಲಾವಣೆ ಮಾಡಿ 212 ತಾಲೂಕು ಅಂತ ಹೇಳ್ತು, ಮತ್ತೆ ಬದಲಾವಣೆ ಮಾಡಿ 232 ತಾಲೂಕು ಅಂತ ಹೇಳಿದೆ. ಪದೇ ಪದೇ ಈ ರೀತಿ ಬದಲಾವಣೆ ಮಾಡೋದಕ್ಕೆ ಇವರು ಅಧ್ಯಯನ ಮಾಡದಿರೋದೇ ಅದಕ್ಕೆ ಸಾಕ್ಷಿ. NDRFನಲ್ಲಿ ಫೆಡರಲ್ ಸಿಸ್ಟಮ್ನಲ್ಲಿ ನಾವು ದೇಶದಲ್ಲಿ ಕೆಲಸ ನಡೀತಾ ಇರೋದು, ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಂಥ ನಿಯಮಗಳಿದ್ದಾವೆ. ಅಲ್ಲಿ ಹಣ ಬಂದಿಲ್ಲ, ಮೋದಿ ಹಣ ಕೊಟ್ಟಿಲ್ಲ ಅಂತ ಹೇಳೋದು ಬಿಟ್ಟರೆ ಈ ಸರ್ಕಾರ ಇನ್ನೇನೂ ಮಾಡ್ತಾ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರೂ ಬಂದಿಲ್ಲ, ಅಧಿಕಾರಿಗಳೂ ಬಂದಿಲ್ಲ. ರಾಜ್ಯ ಸರ್ಕಾರ 300 ಕೋಟಿ ಬಿಡುಗಡೆ ಮಾಡಿದ್ರಲ್ಲಿ 32 ಕೋಟಿ DC ಅಕೌಂಟ್ನಲ್ಲಿದೆ. ಹೆಂಗೆ ಖರ್ಚು ಮಾಡಬೇಕಂತ ಗೈಡ್ಲೈನ್ಸು ಇಲ್ಲ. ಇದರಿಂದ ರೈತ ತೊಂದರೆಗೆ ಒಳಪಡ್ತಾ ಇದ್ದಾನೆ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ನೀವು ಬಿಡುಗಡೆ ಮಾಡಿರುವಂಥ ಹಣಕ್ಕೆ ಸರಿಯಾದಂಥ ಗೈಡ್ಲೈನ್ಸ್ ಕೊಡಿ. ಯಡಿಯೂರಪ್ಪನವರು ಹಿಂದೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ NDRF ಆಗಿರ್ಬೋದು, ಕ್ಯಾಲಾಮಿಟಿ ಫಂಡ್ ಬರೋದಕ್ಕಿಂತ ಮುಂಚೆ ರೈತರ ಮನೆಗಳು, ಜನರ ಮನೆಗಳು, ಯಾವ ಮನೆಗಳು ಬಿದ್ದಿತ್ತೋ ಆ ಬಿದ್ದಂಥ ಸಂಪೂರ್ಣ ಮನೆಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟರು. ಆನಂತರ ಭಾಗಶಃ ಬಿದ್ದಂಥ ಮನೆಗೆ 75,000 ಕೊಟ್ಟರು. ರೈತರ ಬೆಳೆ ಹಾಳಾಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದರು, ರೈತರ ಅಕೌಂಟಿಗೆ ದುಡ್ಡು ಹೋಯಿತು. ಮೋದಿ ಸರ್ಕಾರನೂ ಕೂಡ ಇವತ್ತು ಪ್ರತಿ ವರ್ಷ
ರೈತರ ಅಕೌಂಟಿಗೆ ದುಡ್ಡು ಹಾಕ್ತಾ ಇದೆ. ಇದು ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ಳದೆ ಇರತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಈ ರೀತಿಯ ನಿರ್ವಹಣೆಯನ್ನು ಮಾಡೋದರಲ್ಲಿ ವಿಫಲ ಆಗಿದೆ. ಯಾಕೆ ವಿಫಲ ಆಗಿದೆ ಅಂದರೆ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಇದೇ ಇವ್ರಿಗೆ ದೊಡ್ಡ ಚರ್ಚೆ. ನಾನಾ ಅವ್ರ ಕಡೆ ನಾನೇ ಮುಂದುವರಿತೀನಿ ಅಂತ ಇವರು, ಅವ್ರು ಹೆಂಗೆ ಮುಂದುವರಿತಾರಂತ ಅವರು. ಈ ರಾಜಕೀಯದಲ್ಲಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾವುದೇ ಸರ್ಕಾರಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಕೆಟ್ಟ ಹೆಸರು ಬಂದಿರುವಂಥದ್ದು ಉದಾಹರಣೆ ಇಲ್ಲ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಿಮ್ಮ ರಾಜಕೀಯ ಏನಾದರೂ ಇಟ್ಕೊಳ್ಳಿ, ರೈತರ ರಕ್ಷಣೆಗೆ ಬನ್ನಿ, ಹಣ ಬಿಡುಗಡೆ ಮಾಡಿ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಎಲ್ಲ ರಾಜ್ಯಗಳಿಗೆ ಬರ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಆದಂಥ ಕಡೆಗಳಲ್ಲಿ NDRFನ ನಿಯಮದಡಿನಲ್ಲಿ ದುಡ್ಡು ಬರುತ್ತೆ. ಹಿಂದೆ UPA ಸರ್ಕಾರ ಇದ್ದಾಗ ಅವರ ಅವಧಿಯಲ್ಲಿ 2006ರಿಂದ 14ರವರೆಗೆ 2200 ಕೋಟಿ ಬಂದಿದೆ. ನರೇಂದ್ರ ಮೋದಿ BJP ಸರ್ಕಾರ ಬಂದಮೇಲೆ ಇಲ್ಲಿವರೆಗೆ 13,000 ಕೋಟಿ ರೂಪಾಯಿ ಬಂದಿದೆ. ನನ್ನ ಕಡೆ ಪ್ರತಿ ವರ್ಷದ ಅಂಕಿಅಂಶ ಕೂಡ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ರಾಜಕಾರಣ ಮಾಡೋದು ಬಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ನಾಗರಮುನ್ನೋಳಿ ಗ್ರಾಮದ ರೈತ ನಿಜಗೌಡ ಬಸಗೌಡನವರ ಕಲ್ಲಪ್ಪ ಮಾಕನಿ ನರಸಿಂಗ ಕವಟಗಿ ಜಮೀನಿಗೆ ಭೇಟಿ ಕೊಟ್ಟ BJP ಬರ ಅಧ್ಯಯನ ತಂಡ ಒಣಗಿದ ಕಬ್ಬು, ಶೇಂಗಾ, ತೊಗರಿ, ಗೋವಿನ ಜೋಳದ ವೀಕ್ಷಣೆ ಮಾಡಿದರು. 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಎಕರೆ ಕಬ್ಬಿನ ಬೆಳೆ ನಾಟಿ ಮಾಡಲಾಗಿತ್ತು. ಈಗ ಮಳೆ ಹೋಗಿದೆ, ಬಾವಿ ಮತ್ತು ಕೊಳವೆ ಬಾವಿ ಬತ್ತಿ ಹೋಗಿದೆ, ಕಬ್ಬು ಸಂಪೂರ್ಣ ನಾಶವಾಗಿದೆ. ಸಾಲ ಮಾಡಿ ಕಬ್ಬಿನ ನಾಟಿ ಮಾಡಿದರೆ ಕಬ್ಬಿನ ಬೆಳೆಯೂ ಇಲ್ಲ, ಸರ್ಕಾರದ ಸೂಕ್ತ ಪರಿಹಾರ ಕೂಡ ಬಂದಿಲ್ಲ, ನಮ್ಮ ಗತಿ ಮುಂದೆ ಹ್ಯಾಂಗ್ರಿ ಎಂದು ರೈತ ನಿಜಗೌಡ ಬಸನಗೌಡನವರ BJP ಬರ ಅಧ್ಯಯನ ತಂಡದ ಎದುರು ಅಳಲು ವ್ಯಕ್ತಪಡಿಸಿದರು. ರೈತನ ಅಳಲು ಕೇಳಿದ ಲಿಂಬಾವಳಿ ಅವರು, ರೈತರ ಸಮಸ್ಯೆಗೆ ಸ್ಪಂದಿಸುವವರೆಗೂ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸುತ್ತೇವೆ, ರೈತರು ಧೈರ್ಯದಿಂದ ಇರಬೇಕೆಂದು ಸಾಂತ್ವನ ಹೇಳಿದರು. ಬರ ಅಧ್ಯಯನ ತಂಡದ ಸದಸ್ಯ ಹಣಮಂತ ನಿರಾಣಿ, ಸಂಸದ ಅಣ್ಣಸಾಹೇಬ ಜೊಲ್ಲೆ, ಶಾಸಕ ದುರ್ಯೋಧನ ಐಹೊಳೆ, ಮಾಜಿ ಶಾಸಕ ಪಿ ರಾಜೀವ್, ಹೆಸ್ಕಾಂ ಮಾಜಿ ನಿರ್ದೇಶಕ ಮಹೇಶ್ ಬಾತೆ, BJP ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡಿ, BJP ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೌಡ, ರಮೇಶ್ ಕಾಳನ್ನವರ, ದೇವರಾಜ ಪಾಶ್ಚಾಪುರ, ಪ್ರಭು ಡಬ್ಬನ್ನವರ, ಸುರೇಶ್ ಬೆಲ್ಲದ, ಸಂಜೀವ್ ಗೌಡ ಪಾಟೀಲ್, ಸಿದ್ದು ಕಿಂಡಿ ಮುಂತಾದವರಿದ್ದರು.